ಯಾಕೋ ಏನೋ ಸಿದ್ದರಾಮಯ್ಯ ಅವರ ಬೆನ್ನಿಗೆ ಶನಿ ವಕರಿಸಿದೆಯಾ ಅನ್ನಿಸ್ತಾ ಇದೆ. ಹೌದು, ಯಾಕೆ ಗೊತ್ತಾ? ಈ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ. ಅದಕ್ಕೂ ಮುನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹೌದು, ಮೊನ್ನೆ ತಾನೇ ಆಸ್ಪತ್ರೆಗೆ ದಾಖಲಾಗಿ ಸರ್ಜರಿ ಮಾಡಿಸಿಕೊಂಡು ಡಿಸ್ಚಾರ್ಜ್ ಆಗಿದ್ರು ಸಿದ್ದರಾಮಯ್ಯನವರು. ಇದಾದ ಬೆನ್ನಲ್ಲೇ ಈಗ ಚುನಾವಣಾ ಟಿಕೆಟ್ ಹಾಗೂ ಪಕ್ಷದ ಸಂಘಟನೆ ವಿಚಾರಗಳಿಗೆ ಸಂಬಂಧಿಸಿದಂತೆ ಕಾಂಗ್ರೆಸ್ ನಾಯಕರನ್ನ ದೆಹಲಿಗೆ ಕರೆದಿರುವ ಸಂದರ್ಭದಲ್ಲೇ ಇತ ಪತ್ರಿಕೆಗಳಲ್ಲಿ ಅಭ್ಯರ್ಥಿಗಳ ಪಟ್ಟಿ ಪ್ರಕಟವಾಗಿದ್ದು ಕೆಪಿಸಿಸಿಯಲ್ಲಿ ಭಾರೀ ಗೊಂದಲಕ್ಕೆ ಕಾರಣವಾಗಿದೆ. ಆಶ್ಚರ್ಯಕರವಾಗಿ ಈ ಪಟ್ಟಿಯಲ್ಲಿ ಬಹುತೇಕ ಪಕ್ಷದ ಹಿರಿಯ ನಾಯಕರ ಹೆಸರೇ ಇಲ್ಲವಾಗಿದ್ದು ಅವರಲ್ಲಿ ಬಹಳಷ್ಟು ಜನರು ಸಿದ್ದರಾಮಯ್ಯ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರೋದ್ರಿಂದ ಪತ್ರಿಕೆಗಳಲ್ಲಿ ಪ್ರಕಟವಾದ ಅಂಶಗಳ ಕುರಿತು ಗುಮಾನಿ ಹುಟ್ಟಿದ್ದು ಪಕ್ಷದ ಒಳಗಿರುವ ಸಿದ್ದರಾಮಯ್ಯ ವಿರೋಧಿ ಬಣದ ಕೈವಾಡ ಇರಬಹುದು ಅನ್ನೋದು ಕೆಲವು ಕಾಂಗ್ರೆಸ್ಸಿಗರ ಪ್ರಶ್ನೆಯಾಗಿದೆ. ಇನ್ನು ಮೂಲಗಳ ಪ್ರಕಾರ ಧ್ರುವ ನಾರಾಯಣ್ ಅವರಿಗೆ ಚಾಮರಾಜನಗರ ಲೋಕಸಭೆಯಲ್ಲಿ ಸ್ಪರ್ಧಿಸುವಂತ ಸಿದ್ದರಾಮಯ್ಯನವರು ಸೂಚಿಸಿದ್ದಾರೆ ಎನ್ನಲಾಗಿದೆ. ಹೀಗಿದ್ರೂ ಅವರ ಹೆಸರೇ ಸಂಭಾವ್ಯರ ಪಟ್ಟಿಯಲ್ಲಿ ಇರುವುದರಿಂದ ಸಿದ್ದರಾಮಯ್ಯ ಅವರ ವಿರುದ್ಧ ಡಿಕೆಶಿ ಬಣದಲ್ಲಿ ಗುರುತಿಸಿಕೊಂಡಿರುವ ಧ್ರುವ ನಾರಾಯಣ್ ಅವರ ಕೈ ಮೇಲಾಯಿತಾ ಅನ್ನುವ ಗುಸುಗುಸು ಆರಂಭಗೊಂಡಿದೆ. ಧ್ರುವ ನಾರಾಯಣ್ ಅವರ ಹೆಸರು ನಂಜನಗೂಡು ಕ್ಷೇತ್ರದ ಪಟ್ಟಿಯಲ್ಲಿದೆ. ಪಟ್ಟಿಯ ಪ್ರಕಾರ ವರುಣಾದಲ್ಲಿ ಸಿದ್ದರಾಮಯ್ಯ ಮತ್ತು ಅವರ ಮಗ ಡಾಕ್ಟರ್ ಯತೀಂದ್ರ ಅವರ ಹೆಸರಿದೆ. ಕಾಂಗ್ರೆಸ್ ಸೇರಬಹುದು ಎನ್ನಲಾಗ್ತಾ ಇದ್ದ ಜಿಟಿ ದೇವೇಗೌಡ ಅವರ ಹೆಸರು ಚಾಮುಂಡೇಶ್ವರ ಕ್ಷೇತ್ರದಲ್ಲಿದೆ. ಟಿ ನರಸೀಪುರದಿಂದ ಮಹದೇವಪ್ಪ ಅವರ ಪುತ್ರ ಸುನೀಲ್ ಬೋಸ್ ಅವರ ಹೆಸರು ಪಟ್ಟಿಯಲ್ಲಿದೆ. ಈ ಬಗ್ಗೆ ನೀವೇನು ಹೇಳ್ತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ, ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ.